ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಈ ಥರ ನೀವು ಕೂಡ ಒಂದು ಕೈನ್ಮಾಸ್ಟರ್ನಲ್ಲಿ ವಿಡಿಯೋನ ಎಡಿಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ತಪ್ಪೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದಾಗಿ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫೈನಲ್ ನೀವು ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಇವಾಗ ನನ್ನ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ನು ನಾನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಕಾಣಿಸುತ್ತೆ. ಇವಾಗ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಎಕ್ಸ್ಪೆಕ್ಟ್ ರೇಷ್ಯೂನ ಸೆಲೆಕ್ಟ್ ಮಾಡಲು ಕೇಳುತ್ತೆ. ಇವಾಗ ನಾನು 16.9 ರೇಷ್ಯೂನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇವಾಗ ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಇರತಕ್ಕಂಥ ಎಲ್ಲ ಫೋಟೋಸು ಮತ್ತು ವೀಡಿಯೋಸು ನಿಮಗೆ ಇಲ್ಲಿ ಶೋ ಆಗುತ್ತೆ. ಇವಾಗ ನೀವು ಒಂದು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ನಾನು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಒಂದು ಇಲ್ಲಿ ಕಾಣಿಸ್ತಿರೋ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಒಂದು ಟೈಮ್ನ ಸೆಟ್ ಆಗುತ್ತೆ. ಇವಾಗ ನೀವು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಒಂದು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊಬೈಲ್ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ವೀಡಿಯೋಸು ಮತ್ತು ಫೋಟೋಸು ಶೋ ಆಗುತ್ತೆ. ಇವಾಗ ನೀವು ಒಂದು ಬರ್ತ್ಡೇ ವೀಡಿಯೋನ ಬ್ಯಾಕ್ಗ್ರೌಂಡ್ ವೀಡಿಯೋನ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಈ ಒಂದು ವೀಡಿಯೋನ ಹಾಕ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ನಾನು ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ನೀವು ಇದನ್ನು ಸ್ಪ್ಲಿಟ್ ಸ್ಕ್ರೀನ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಓಕೆ, ಇವಾಗ ಆಗಿದೆ. ಇವಾಗ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಬ್ಲೆಂಡಿಂಗಿನ ಆಪ್ಷನ್ ಕಾಣುತ್ತೆ. ಇವಾಗ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಇವಾಗ ನೀವು ಮತ್ತೆ ಒಂದು ಫೋಟೋನ, ನೀವು ಯಾರ ಬರ್ತ್ಡೇ ಇರುತ್ತೋ ಅವರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅವ್ರ ಫೋಟೋ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಒಂದು ಮೊಬೈಲ್ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಫೋಟೋಸು ಮತ್ತು ವೀಡಿಯೋಸು ಎಲ್ಲ ಕಾಣುತ್ತೆ. ಇವಾಗ ನೀವು ಯಾರ ಒಂದು ಫೋಟೋನ ವೀಡಿಯೋನ ಬರ್ತ್ಡೇ ವೀಡಿಯೋನ ಎಡಿಟ್ ಮಾಡ್ಬೇಕಂತೀರೋ ಅವರ ಒಂದು ಫೋಟೋನ ಹಾಕಬೇಕಾಗುತ್ತೆ. ನಾವು ನಿಮಗೆ ಎಕ್ಸಾಂಪಲ್ಗಾಗಿ ತೋರಿಸೋದಕ್ಕೋಸ್ಕರ ಒಂದು ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇವಾಗ ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಇದನ್ನು ನೀವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಸ್ವಲ್ಪ ರೊಟೇಟ್ ಮಾಡ್ತಾ ಇದ್ದೀನಿ ನಾನು, ಸ್ವಲ್ಪ ರೊಟೇಟ್ ಮಾಡ್ತಾ ಇದ್ದೀನಿ. ರೊಟೇಟ್ ಮಾಡಿ ನೀವು ಸ್ವಲ್ಪ ಸೈಜ್ನ ಸೆಟ್ ಮಾಡ್ಕೊಳ್ಳಿ. ಇವಾಗ ನೀವು ಇಲ್ಲಿ ಕಾಣ್ತಿರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇವಾಗ ಈ ಥರ ಕಾಣುತ್ತೆ. ನೀವು ಈ ಫೋಟೋನ ನೀವು ಕೊನೆ ತನಕ ಒಂದು ಡ್ರ್ಯಾಗ್ ಮಾಡಬೇಕಾಗುತ್ತೆ. ಡ್ರ್ಯಾಗ್ ಮಾಡಿ ಇವಾಗ ನೋಡ್ಬೋದು ಈ ಥರ ಬಂದಿದೆ ನಿಮಗೆ. ಇವಾಗ ನೀವು ಒಂದು ಬರ್ತ್ಡೇ ಆಡಿಯೋನ ಹಾಕ್ಬೇಕಂದ್ರೆ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿರ್ತಕ್ಕಂಥ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಎಲ್ಲ ಆಡಿಯೋಸ್ನ ಇಲ್ಲಿ ಕಾಣುತ್ತೆ. ಇವಾಗ ನೀವು ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಗೈಸ್, ಫೈನಲ್ನ ಈ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಯೋ ಸೆಲೆಕ್ಟ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಥರ ಬಂದಿದೆ ವೀಡಿಯೋ, ಯಾವ ರೀತಿಯಾಗಿ ಬಂದಿದೆ ಅಂತ ಫೈನಲಿ ನಾವು ನೋಡ್ಕೊಂಡು ಬಿಡೋಣ. ಓಕೆ ಗೈಸ್, ಈ ಥರ ಒಂದು ವೀಡಿಯೋ ಎಡಿಟ್ ಆಗಿದೆ. ಇವಾಗ ನೀವು ಬೇಕಾದರೆ ಅವ್ರ ನೇಮ್ ಕೂಡ ಒಂದು ಹಾಕ್ಬೋದು. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಅವರ ನೇಮ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ನಾನು ಯಾವುದೇ ಒಂದು ನೇಮ್ನ ಹಾಕ್ತಿಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಈ ವಿಡಿಯೋ ಮಾಡಿದ್ದೀನಿ. ಓಕೆ ಗೈಸ್, ಫೈನಲಿ ಈ ವಿಡಿಯೋನ ನೀವು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋನ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.